ಪ್ರಕರಣ ಒಂದರ ಸಂಬಂಧ ಬಸನಗೌಡ ಪಾಟೀಲ್ ಎಂಬಾತನನ್ನ ವಿಚಾರಣೆಗಾಗಿ ವಶಕ್ಕೆ ಪಡೆಯಲಾಗಿತ್ತು. ಪೊಲೀಸ್ ವಶದಲ್ಲಿ ಇರುವ ಸಂದರ್ಭದಲ್ಲಿ ವಾಂತಿ ಬೆವರು ಬಂದಿದೆ. ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದರೂ ಬದುಕಲಿಲ್ಲ. ಈ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಎಂಬಿ ಬೋರ್ಲಿಂಗಯ್ಯ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಸನಗೌಡ ಪಾಟೀಲನನ್ನು ಠಾಣೆಗೆ ಕರೆದುಕೊಂಡು ಬಂದ ಮೇಲೆ ವಾಂತಿ ಬೆವರು ಜಾಸ್ತಿಯಾಗಿದೆ. ಬೆಳಗಾವಿ ಬೀಮ್ಸ್ ಆಸ್ಪತ್ರೆಗೆ ದಾಖಲೆ ಮಾಡಲಾಗಿತ್ತು. ಹೃದಯಾಘಾತ ಆಗಿದೆ ಎಂದು ವೈದ್ಯರು ಹೇಳಿದ್ದಾರೆ. ತಕ್ಷಣ ಇಸಿಜಿ ಸೇರಿ ಚಿಕಿತ್ಸೆ ಕೊಡಿಸಿದರೂ ಪ್ರಯೋಜನ ಆಗಿಲ್ಲ. ಬೀಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಬಸನಗೌಡ ಪಾಟೀಲ್ ಮೃತಪಟ್ಟಿದ್ದಾನೆ. ಬೆಳಗಾವಿ ನಗರ ವ್ಯಾಪ್ತಿಯ ಗ್ರಾಮೀಣ ಪೊಲೀಸ್ ಠಾಣೆ, ಇಲ್ಲಿ ಒಂದು ಈ ಹಳೆಯ ಒಂದು ಪ್ರಕರಣದಲ್ಲಿ ಅವಶ್ಯಕತೆ ಇದ್ದಂತಹ ಶ್ರೀ ಬಸನಗೌಡ ಪಾಟೀಲ್ ಅಂತೇಳ್ಬಿಟ್ಟು ಸುಮಾರು 45 ವರ್ಷ ಅವ್ರನ್ನ ಮಧ್ಯಾಹ್ನ ಸುಮಾರು ಸ್ವಲ್ಪ ಹೆಚ್ಚು ಕಡಿಮೆ ನಾಲ್ಕು ಗಂಟೆ ಸಮಯದಲ್ಲಿ ನಮ್ಮ ಪ್ರಕರಣದಲ್ಲಿ ಅವಶ್ಯಕತೆ ಇದ್ದಂತ ಕರ್ಕೊಂಡು ಬರಲಿಕ್ಕೆ ಹೋಗ್ತಾರೆ. ಕರ್ಕೊಂಡು ಬರುವಾಗ ಆಂದಿವೆ ಸ್ವಲ್ಪ ಅವ್ರಿಗೆ ಡಿಸ್ಕಂಫರ್ಟ್ ಕಾಣಿಸ್ತದೆ, ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನು, ಸ್ವಲ್ಪ ಸ್ವೆಟ್ಟಿಂಗ್ ಇತ್ತಂತೆ. ಹಾಗಾಗಿ ಎಮರ್ಜೆನ್ಸಿಗೆ ಆಂದಿವೆ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಒಂದು ಪ್ರೈವೇಟ್ ಕ್ಲಿನಿಕ್ಗೆ. ಅಲ್ಲಿ ಕ್ಲಿನಿಕ್ನಲ್ಲಿ ಡಾಕ್ಟ್ರು ಒಂದು ಬೇಸಿಕ್ ಟ್ರೀಟ್ಮೆಂಟ್ ಕೊಟ್ಟು ಮೋಸ್ಟ್ಲಿ ಗ್ಯಾಸ್ಟ್ರಿಕ್ ಥರ ಇರ್ಬೋದು ಅನ್ನೋ ಥರ ಹೇಳಿಬಿಟ್ಟು ಕಳಿಸ್ಕೊಟ್ಟಿರ್ತಾರೆ. ನಂತರ ಅಲ್ಲಿಂದ ಠಾಣೆಗೆ ಕರ್ಕೊಂಡು ಬರ್ತಾರೆ. ಠಾಣೆಗೆ ಕರ್ಕೊಂಡು ಬಂದಮೇಲೆ ಅವ್ರಿಗೆ ಸ್ವಲ್ಪ ಡಿಸ್ಕಂಫರ್ಟು ಮತ್ತು ವಾಮಿಟಿಂಗು ಮತ್ತು ಸ್ವೆಟ್ಟಿಂಗು ಇವೆಲ್ಲ ಜಾಸ್ತಿ ಆಗ್ತದೆ. ಆವಾಗ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಬೆಳಗಾವಿ ಗ್ರಾಮೀಣ ಠಾಣೆಯಿಂದ ತಕ್ಷಣ ಈ ಕಡೆ ಇಲ್ಲಿ ಬೆಳಗಾವಿ ಸಿವಿಲ್ ಆಸ್ಪತ್ರೆಗೆ ಕರ್ಕೊಂಬಂದ್ಬಿಟ್ಟು ಅಡ್ಮಿಟ್ ಮಾಡಿರ್ತಾರೆ. ಅವಾಗ ಕರ್ಕೊಂಡು ಬಂದಾಗ ಡಾಕ್ಟ್ರಲ್ಲಿ ಅವರು ಇಸಿಜಿ ಮತ್ತು ಬೇರೆ ಎಲ್ಲ ಟೆಸ್ಟ್ಗಳನ್ನ ಬೇಸಿಕ್ ಟೆಸ್ಟ್ ಏನು ಮಾಡಬೇಕು ಅದನ್ನು ಮಾಡಿ ಆ ಹಂತದಲ್ಲಿ ಒಂದು ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದರೆ, ಹಾಗಾಗಿ ಸ್ವಲ್ಪ ಇದು ಸೀರಿಯಸ್ ಇದೆ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹೇಳ್ಬಿಟ್ಟು ಐಸಿಯುನಲ್ಲಿ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡ್ತಾರೆ. ಅದರ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಂತರ ಕೆಲವು ಗಂಟೆಗಳಲ್ಲಿ ಅವರು ತೀರ್ಕೊಂಡಿರ್ತಾರೆ ಅನ್ಫಾರ್ಚುನೇಟ್ಲಿ. ಹಾಗಾಗಿ ಈಗೇನಾಗಿದೆ, ಒಂದು ಪೊಲೀಸ್ ನಮ್ಮ ಸಿಬ್ಬಂದಿಗಳವ್ರನ್ನ ಕರ್ಕೊಂಡು ಬಂದಿರೋದ್ರಿಂದ ಪ್ರಕರಣದಲ್ಲಿ, ಮತ್ತು ಠಾಣೆಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಕರ್ಕೊಂಡು ಬಂದಿದ್ದರಿಂದ ಟೆಕ್ನಿಕಲ್ಲಾಗಿ ಇದು ಪೊಲೀಸ್ ಕಸ್ಟಡಿಲಾದಂಥ ಒಂದು ಟೆಕ್ನಿಕಲ್ಲಾಗಿ ಒಂದು ಪ್ರಕರಣವಾಗಿರೋದ್ರಿಂದ ಒಂದು ಕಸ್ಟೋಡಿಯಲ್ ಡೆತ್ ಅಂತ ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡು ಮುಂದಿನ ಸಂಪೂರ್ಣ ತನಿಖೆಯನ್ನು ಮಾಡ್ತೇವೆ. ಕಸ್ಟಡಿಗೆ ತೊಗೊಂಡ್ಮೇಲೆ ಸಹಜವಾಗಿ ಆರೋಗ್ಯದಲ್ಲಿ ಏರ್ಪೇರಾದರೂ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀವಿ, ಆದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಮತ್ತೊಮ್ಮೆ ಚೆಕ್ ಮಾಡಿಸ್ಬೇಕಿತ್ತು. ಅದೇ ಎಲ್ಲವೂ ಕೂಡ ಅಂದರೆ ಅಂದಿವೆ ಕರ್ಕೊಂಡು ಬಂದರು, ಅಲ್ಲಿ ಒಬ್ಬರು ಡಾಕ್ಟ್ರ್ ನೋಡಿದಾಗ, ಅಲ್ಲಿ ನಿಯರೆಸ್ಟ್ ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ನೋಡಿಸ್ದಾಗ ಇವರು ಡಾಕ್ಟ್ರು ಅವ್ರು ಹೇಳಿದ ಮೇಲೆ ಅವರ ಒಪಿನಿಯನ್ ಮೇಲೆ ಅವರು ಹೊರಗಡೆ ಬಂದಿದ್ದಾರೆ. ಹಾಗಾಗಿ ಸಹಜವಾಗಿ ನೀವು ಯಾವುದೇ ಆರೋಪಿಯನ್ನು ತೊಗೊಂಡ್ರು ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಮೊದಲು ಹೆಲ್ತ್ ಚೆಕಪ್ ಮಾಡಿಕೊಂಡೆ, ಆಮೇಲೆ ಇಲ್ಲ ವಶಕ್ಕೆ ಪಡೆಯ ಒಂದು ಕೆಲಸ ಸಾಮಾನ್ಯವಾಗಿ ಕರ್ಕೊಂಡು ಬಂದು ಅದನ್ನು ತನಿಖೆ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ. ನಾರ್ಮಲಿ ಪ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಕರ್ಕೊಂಡು ಹೋಗುವಂಥದ್ದು, ಆದರೆ ಇವರು ಸ್ವಲ್ಪ ಡಿಸ್ಕಂಫರ್ಟ್ ಹೇಳಿದ ತಕ್ಷಣ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂದಿವೆನೇ ಸಹ ಕರ್ಕೊಂಡೋಗಿ ಡಾಕ್ಟ್ರಿಗೆ ತೋರಿಸಿ ಡಾಕ್ಟ್ರಿಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ ಮೇಲೆ ಠಾಣೆಗೆ ಕರ್ಕೊಂಡೋಗಿದ್ರೆ ಮತ್ತೆ ತಕ್ಷಣವಾಗಿ ಅಲ್ಲಿಂದ ಮತ್ತೆ ಕರ್ಕೊಂಡು ಠಾಣೆಯಲ್ಲಿ ಹೆಚ್ಚಿನ ಟೈಮ್ ಇಲ್ಲ, ಅವರು ತಕ್ಷಣ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಟ್ರೀಟ್ಮೆಂಟ್ಗೆ ಅಡ್ಮಿಟ್ ಮಾಡಿದ್ದಾರೆ. ಇದು ಸಿವಿಯರ್ ಇಲ್ಲ, ಅದು ಕರ್ಕೊಂಡೋಗಿ ತಕ್ಷಣ ಅದಕ್ಕೆ ಕರ್ಕೊಂಡು ಬಂದಿರೋದು, ಅಲ್ಲಿ ಹೆಚ್ಚಿನದಾಗಿ ಜಾಸ್ತಿ ಹೊತ್ತು ಕೂರಿಸ್ಕೊಂಡಿಲ್ಲ. ಬೈ ಐ ತಿಂಕ್ ಒಂದು 7 ಗಂಟೆಗೆಲ್ಲ ನೋಡಿ, ಅಲ್ಲಿ ಬಾಗೇವಾಡಿಯಿಂದ ಹೊರಟಿರೋದು ಬೆಲ್ಲದ ಬಾಗೇವಾಡಿಯಿಂದ ಐ ತಿಂಕ್ 4 ಗಂಟೆ ಮೇಲಾಗಿದೆ ಆಲ್ರೆಡಿ. ಇಲ್ಲ ಆಸ್ಪತ್ರೆಗೆ ಬಂದಾಗ ಒಂದು 7 ಗಂಟೆಯಿಂದ ವಿತಿನ್ ಲೆಸ್ ದೆನ್ 3 ಅವರ್ಸ್ ಅಂದರೆ ಟ್ರಾವೆಲ್ ಟೈಮು ಎಲ್ಲ ನೋಡಿಕೊಂಡ್ರೆ ಠಾಣೆಯಲ್ಲಿ ಅವ್ರು ಜಾಸ್ತಿ ಹೊತ್ತು ಕೂರಿಸ್ಕೊಂಡಿಲ್ಲ. ಹೋದ ತಕ್ಷಣ ಅವರಿಗೆ ಮತ್ತೆ ಅವ್ರಿಗೆ ಡಿಸ್ಕಂಫರ್ಟ್ ಇದೆ, ಬೇಡ ರಿಸ್ಕ್ ತೊಗೊಳ್ಳೋದು ಬೇಡ, ಹೆಲ್ತ್ ಇರ್ಬೋದು, ಸೀರಿಯಸ್ ಇರ್ಬೋದು ಅಂತೇಳ್ಬಿಟ್ಟು ತಕ್ಷಣ ಕರ್ಕೊಂಡು ಬಂದಿದ್ದಾರೆ. ಆದರೂ ಸಹ ಇದನ್ನೇನಿದೆ ಪ್ರಕರಣ ಅದು ಟೆಕ್ನಿಕಲಾಗಿ ದಾಖಲಾಗ್ತದೆ, ದಾಖಲಾಗಿ ಎಲ್ಲ ರೀತಿಯಿಂದ ಇನ್ವೆಸ್ಟಿಗೇಷನ್ ಮಾಡೋಣ. ಏನಾದ್ರು ನಮ್ಮಲ್ಲಿ ನೆಗ್ಲಿಜೆನ್ಸ್ ಕಂಡುಬಂದು ಅದ್ರ ಮೇಲೆ ನಾವು ಸೂಕ್ತ ಕ್ರಮ ಕೈಗೊಂಡಿದ್ದಾರೆ. ಅವ್ರು ಬರ್ತು ಕೊಡ್ತಾ ಇದ್ದಾರೆ, ಅವ್ರು ಕನ್ಸಲ್ಟ್ ಮಾಡ್ಕೊಂಡು ರಿಲೇಟಿವ್ಸ್ನ ಬರ್ತು ಕೊಡ್ತಾ ಇದ್ದಾರೆ. ಅವ್ರು ಕೊಟ್ಟಿದ್ದ ಪ್ರಕಾರ ಪ್ರಕರಣ ದಾಖಲಿಸ್ಕೊಂಡು ಪ್ರಕರಣ ಹೌದು ಟೆಕ್ನಿಕಲಿಗೆ ಆ ಥರ ಪೊಲೀಸ್ ಕರ್ಕೊಂಡು ಬಂದಮೇಲೆ ಟೆಕ್ನಿಕಲಾಗಿ ಆ ಥರ ಬರ್ತದೆ, ಅದನ್ನು ತಗೊಂಡೇ ಅದೇ ಥರದಲ್ಲೇ ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತದೆ. ಪ್ರಕರಣ ದಾಖಲಾಗೋ ಕಸ್ಟೋಡಿಯಲ್ ಡೆತ್ ಅಂತಲೇ ಹೌದು ಹೌದು ಸಿಐಡಿ ವರ್ಗಾವಣೆ ಹೌದು ಸಿಐಡಿ ವರ್ಗಾವಣೆ ಆಗ್ತದೆ, ತನಿಖೆ ಮಾಡ್ತದೆ. ಒಂದು ಎಮರ್ಜೆನ್ಸಿಯಲ್ಲಿ ಇದನ್ನು ದಾಖಲಿಸ್ಬೇಕಿತ್ತು, ಇಲ್ಲ ಕರ್ಕೊಂಡು ಬಂದಿದ್ದಾರೆ ಆಸ್ಪತ್ರೆಗೆ, ಅಂದಿವೇನೋ ತೋರಿಸಿದ್ದಾರೆ ಠಾಣೆಗೆ ತಗೊಂಡೋಗಿ ತಕ್ಷಣ ಮತ್ತೆ ಕರ್ಕೊಂಡು ಬಂದಿದ್ದಾರೆ ಮಾಡಿದ್ದಾರೆ, ಬಟ್ ಅದನ್ನು ಇನ್ನೊಂದ್ಸಲ ನೋಡ್ತೇವೆ ವೆರಿಫೈ ಮಾಡಿಸ್ತೇವೆ, ಎಷ್ಟೊತ್ತು ಕರ್ಕೊಂಡು ಬಂದ್ರೆ ಇನ್ನೊಂದ್ಸಲ ವೆರಿಫೈ ಮಾಡಿಸ್ತೇವೆ. ಎಲ್ಲ ರೀತಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಂಡು ತನಿಖೆಯನ್ನು ಮಾಡ್ತೇವೆ. ಅವ್ರ ಮೇಲೆ ಕೇಸ್ ಯಾವಾಗ ಆಗಿದೆ ಸರ್? ಅವ್ರ ಮೇಲೆ ಆಗಸ್ಟ್ನಲ್ಲಾಗಿದೆ.
ಸೀಜರ್ ಏನಿಲ್ಲ, ಅದೇ ಪ್ರಕರಣದಲ್ಲಿ ಇವ್ರು ಬೇಕಿತ್ತು, ಅವಾಗಿಂದ ಸಿಕ್ಕಿರಲಿಲ್ಲ, ಆ ಪ್ರಕರಣದಲ್ಲಿ ಕರ್ಕೊಂಡ್ಬಂದಿದ್ದಂಥದ್ದು. ಎಷ್ಟು ಪ್ರಕರಣಗಳಿದ್ವು ಏನಾದರೂ ಅದನ್ನು ಡೀಟೇಲ್ಸ್ ಆಮೇಲೆ ಕೊಡ್ತೀನಿ. ನಮ್ಮ ಬೆಳಗಾವಿ ನಗರ ಪೊಲೀಸ್ ವ್ಯಾಪ್ತಿನಲ್ಲಿ ಒಂದಿದೆ, ಡಿಸ್ಟಿಕ್ನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ, ಚೆಕ್ ಮಾಡಬೇಕು ಅದ್ರ ಬಗ್ಗೆ. ಅದು NDPS ಪ್ರಕರಣಗಳಿದೆ ಅಂತ ಹೇಳಿದೆ, ಅದನ್ನು ನಾವು ಕನ್ಫರ್ಮ್ ಮಾಡಿಕೊಂಡು, ಯಾಕಂದರೆ ನಮಗೆ ಎಕ್ಸಾಕ್ಟ್ ನಂಬರ್ ಆಫ್ ಕೇಸಸ್ ಎಲ್ಲ ಇದಿಲ್ಲ, ಹಾಗಾಗಿ ಕನ್ಫರ್ಮ್ ಮಾಡ್ಕೊಂಡು ಬೆಳಿಗ್ಗೆ ಅಪ್ಡೇಟ್ ಮಾಡ್ತೇವೆ ನಮ್ಮ ಬೆಳಿಗ್ಗೆ. ಹೌದೌದು, ಅಲ್ಲ ಬರ್ಬೋದು, ಮತ್ತು ನಾವು ರಿಪೋರ್ಟ್ ಸಹ ಕಳಿಸ್ಬೇಕಾಗ್ತದೆ. ಏನು ನಮಗೆ ಸಾಕಷ್ಟು ಅದು ಲೀಗಲ್ ಕಾಂಪ್ಲೈಯನ್ಸಸ್ ಇದೆ, ಇದೆ ಈ ಥರ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಒಂದು ಸ್ಪೆಸಿಫಿಕ್ ಪ್ರೊಸೀಜರ್ಸ್ ಇದೆ, ಇದೇ ಥರ ಮಾಡಬೇಕು ಅಂತ. ಮತ್ತು NHRC ಇರ್ಬೋದು SHRC ಇರ್ಬೋದು, ನಾವು ವಿಶೇಷವಾದ ಒಂದು ರಿಪೋರ್ಟ್ನ ಸಹ ಮತ್ತು ನಮ್ಮ ಹೆಡ್ ಕ್ವಾರ್ಟರ್ಸ್ಗೆ ಎಲ್ಲ ಕಡೆ ಕಳಿಸ್ಕೊಳ್ತದೆ. ಎಲ್ಲ ಫಾರ್ಮಾಲಿಟೀಸ್ ಏನಿದೆ ಲೀಗಲ್ ಫಾರ್ಮಾಲಿಟೀಸಲ್ಲಿ ಮಾಡೋದು ಎಲ್ಲದನ್ನು ಸಹ ನಾವು ಪರಿಶೀಲನೆ ಮಾಡಿಕೊಂಡು ಕರೆಕ್ಟಾಗಿ ಮಾಡಿ ಕಳಿಸ್ಕೊಡ್ತೇವೆ. ಮೇಲ್ನೋಟಕ್ಕೆ ಸಹಜವಾಗಿ ಈ ಪ್ರಕರಣದ ಮೇಲೆ ಸಾಕಷ್ಟು ಅನುಮಾನಗಳು ಸಾರ್ವಜನಿಕ, ಅದಕ್ಕೋಸ್ಕರನೇ CID ಹೋಗುವಂಥದ್ದು. ಇಲ್ಲ ಆ ಥರದ್ದು ಏನಿಲ್ಲ, ಅಲ್ಲ ಭಾಳ ಏನೋ ನಡೆದವು ಅಂತ ಹೇಳ್ತಾರೆ. ಇಲ್ಲಿ ಟ್ರೀಟ್ಮೆಂಟ್ ಅಲ್ಲ, ICU ಅಂತ ಏನ್ಕೊಂಡು ನೋಡಿ, ICU ಇದ್ರಿಂದ ಒಳಗಡೆ ಬಿಟ್ಟಿರ್ಲಿಕ್ಕಿಲ್ಲ ನೋಡಿ, ಮಿಚ್ಚಾಗಿ ಬಂದಿಲ್ಲ ನೋಡಿ. ಈಗ ಡಾಕ್ಟರ್ ಟ್ರೀಟ್ ಮಾಡಿರೋರಿದ್ದಾರೆ, ಈಗ ಅವ್ರು ಬಂದಾಗ ನೋಡಿ, CCTVಗಳಿದೆ ನೋಡಲಿ, ಅವ್ರು ಬಂದಾಗ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಟ್ರೀಟ್ಮೆಂಟ್ ಮಾಡಿದ್ರೆ ಟ್ರೀಟ್ಮೆಂಟ್ಗೆ ಅದು ECG ಮಾಡಿರ್ತಾರೆ, ಎಲ್ಲ ರೆಕಾರ್ಡ್ಸ್ ಇರುತ್ತೆ, ಯಾರು ಅದನ್ನೇನು ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ರೆಕಾರ್ಡ್ಸ್ ಇರುತ್ತೆ. ಜೊತೆಗೆ ಇದು ಕಸ್ಟೋಡಿಯಲ್ ಡೆತ್ ಅಂತ ಒಂದು ಪ್ರಕರಣ ದಾಖಲಾದ ಮೇಲೆ CID ಹೋಗ್ತೀವಿ, CID ತನಿಖೆ ಮಾಡ್ತದೆ, ಕೂಲಂಕುಷವಾಗಿ ಮಾಡ್ತಾರೆ, ಆಗ್ತದೆ. ಈಗೆಲ್ಲ ಮಾಡಿ ಈಗ ಏನಿದೆ, ಪ್ರಕರಣ ದಾಖಲಾದ ತಕ್ಷಣ ಮರಣೋತ್ತರ ಪರೀಕ್ಷೆ ಇದೆ, ಅದರದೇ ಆದ ಪ್ರೊಸೀಜರ್ಸ್ ಇದೆ. ನಾರ್ಮಲಾಗಿ ಏನು ಮರಣೋತ್ತರ ಪರೀಕ್ಷೆ ಮಾಡ್ತೀವಿ ಅದಕ್ಕಿಂತನೂ ಈ ಕಸ್ಟೋಡಿಯಲ್ ಅಂತ ಹೇಳಿದ ಮೇಲೆ ಅದೊಂದು ಸ್ಪೆಷಲ್ ಪ್ರೊಸೀಜರ್ಸ್ ಇದೆ, ಅದ್ರ ಪ್ರಕಾರನೇ ಮಾಡಿಸ್ತೇವೆ. ಸಾಮಾನ್ಯವಾಗಿ ವಾರ್ಡಿಂದ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡುವಾಗ ಬಾಡಿ ಪ್ಯಾಕ್ ಮಾಡಲ್ಲ, ಆದರೆ ಈ ಬಾಡಿನ ಫುಲ್ ಪ್ಯಾಕ್ ಮಾಡಿ ರವಾನೆ ಮಾಡಿದರು. ಇಲ್ಲ, ನಾರ್ಮಲಿ ನೋಡಿ, ಒಂದೊಂದು ಆಸ್ಪತ್ರೆಯಲ್ಲಿ ಅವ್ರದ್ದು ಪ್ರೊಸೀಜರ್ಸ್ ಇರೋ ಪ್ರಕಾರ ಮಾಡ್ತಾರೆ, ಆ ಥರದಲ್ಲೇನಿಲ್ಲ. ಡಾಕ್ಟರ್ಸ್ ರಿಪೋರ್ಟ್ ಇದ್ದರೆ, ಟ್ರೀಟ್ಮೆಂಟ್ ಕೊಟ್ಟಿರೋ ಡಾಕ್ಟರ್ಸ್ ಇದ್ದಾರೆ, ಅವ್ರನ್ನೂ ವಿಟ್ನೆಸ್ ಆಗಿ ಮಾಡ್ತಾರೆ, ಅವ್ರ ಹತ್ರ ರಿಪೋರ್ಟ್ಸ್ ತಗೋತಾರೆ, ಕೇಸ್ ಫೈಲ್ಸ್ ಇರುತ್ತೆ, ಇನ್ವೆಸ್ಟಿಗೇಷನ್ ಏನೇನು ಮಾಡಿರೋದು ಇರುತ್ತೆ, ಬ್ಲಡ್ ಇರ್ಬೋದು. ಡೆಫಿನೆಟ್ಲಿ ಡೆಫಿನೆಟ್ಲಿ, ಅದರಲ್ಲಿ ಎರಡನೇ ಮಾತಿಲ್ಲ. ಥ್ಯಾಂಕ್ ಯು. ತಾಂತ್ರಿಕವಾಗಿ ಇದು ಪೊಲೀಸ್ ಕಸ್ಟಡಿಯಲ್ ಡೆತ್ ಪ್ರಕರಣ ಎಂದು ಕೇಸ್ ದಾಖಲಾಗಿದೆ. ಪ್ರಕರಣ ದಾಖಲಾಗಿದ್ದ ಈ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ, ಯಾವುದೇ ತಪ್ಪು ಕಂಡು ಬಂದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು. ರಾಜಶೇಖರಯ್ಯ ಹಿರೇಮಠ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.